Lacken vor. ಕಿತ್ತು ಗಿನ ನಾಡ ಜನತೆಗೆ ಅನಂತ ನಮಸ್ಕಾರ ಸಲ್ಲಿಸುತ್ತಾ ತಾಯಿ ಚೆನ್ನಮ್ಮಾಜಿಯನ್ನು ಹೃದಯಕ್ಕೆ ನೆನೆಸಿಕೊಳ್ತಾ ವೀಗ ದೀಗ ಸಂಗೊಳ್ಳಿಗನಿಗೆ ಅನಂತ ನಮಸ್ಕಾರ ಸಲ್ಲಿಸುತ್ತಾ ಒಂದು ತಿಂಗಳಾದಂಥ ಕಿತ್ತೂರಿನಲ್ಲಿ ಗ್ರಾಮದೇವಿಯ ಜೀವನ ಚೇತಿಯ ಗೋಚರ ಒಂದು 20 ದಿನ 8ನೇ ತಾರೀಕಿಂದ 17ನೇ ತಾರೀಕಿಗೆ ಗ್ರಾಮದೇವಿಯ ಜಾತಕ ಕಾರ್ಯಕ್ರಮನ ಕಿತ್ತೂರು ಮತ್ತು ಬರ್ತಕ್ಕಂಥ 9 ಹಳ್ಳಿಗಳು ನವಗ್ರಾಮಗಳು ಇವೆಲ್ಲಗಳನ್ನ ಭಾಳ ವಿಜೃಂಭಣೆಯಿಂದ 4ನೇ ತಾರೀಕಿಂದ ಇತ್ತು ಕಿತ್ತೂರಲ್ಲಿ ಪ್ರಾರಂಭವಾಗಿದೆ. ಪ್ರತಿಯೊಂದು ದಿನ ಒಂದೊಂದು ದಿನ ತಾಯಿ ಆ ಒಂದು ಗ್ರಾಮದಲ್ಲಿ ಹೋಗಿ 7 ಗ್ರಾಮದಲ್ಲಿ ಗದ್ದಿಗೆಯನ್ನು ಮಾಡಿ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ, ಹೊನ್ನಾಟವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಭಾಳ ಪ್ರೀತಿಯಿಂದ ಈಗಾಗಲೇ ಹಳ್ಳಿಯಲ್ಲಿ ಎಲ್ಲ ಕಡೆ ದೇವಿಯ ಒಂದು ಹೊನ್ನಾಟ ಕಾರ್ಯಕ್ರಮ ನಿನ್ನೆ ಹೋಗಿ ಮುಕ್ತಾಯಿಗೆ ನಿನ್ನಿಂದ ಸೋಮವಾರದಿಂದ ಬರ್ತಕ್ಕಂಥ 13ನೇ ತಾರೀಕು ಹೋಗಿ ಇಲ್ಲಿ ಕಿತ್ತೂರಲ್ಲಿ 4 ದಿನದ ಹೊನ್ನಾಟವನ್ನು ಮಾಡ್ತಕ್ಕಂಥ ಭಾಳ ಅಚ್ಚುಕಟ್ಟಾಗಿ ಕಿತ್ತೂರಿನ ನಾಡಿನ ಜನ ಮಾಡ್ತಾರೆ. ಆನಂತರ 13ನೇ ತಾರೀಕು ರಥೋತ್ಸವ, ಆನಂತರ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ, 17 ಹೋಗಿ ಇರ್ತಕ್ಕಂಥ ಕೆಲಸ ಭಾಳ ಚೆನ್ನಾಗಿದೆ. ಭಾಗದ ಒಂದು ಒಳ್ಳೆಯ ಭಾಳ ವರ್ಷ ಇತಿಹಾಸ ಬಂದಂಥ 100 ವರ್ಷ ಹಿಂದೆ ಆದಂಥ ಒಂದು ಗ್ರಾಮದೇವತೆ ಜಾತ್ರೆಯನ್ನು ಭಾಳ ಅಚ್ಚುಕಟ್ಟಾಗಿ ಈ ನಾಡಿನ ಜನ, ವಿಶೇಷವಾಗಿ ಆ 9 ಗ್ರಾಮ ಮತ್ತು ಕಿತ್ತೂರಿನ ಪಟ್ಟಣ ಪಂಚಾಯತ್ ಭಾಳ ಎಲ್ಲ ದೈವದವರು ಸಹಿತ ಎಲ್ಲ ತಾಯಿಂದು ಸಹೋದರರು ಭಾಳ ಅಚ್ಚುಕಟ್ಟಾಗಿ ಮಾಡ್ತಿದ್ದೇವೆ. ಅವಾಗೆಲ್ಲ ವೈಯಕ್ತಿಕವಾಗಿ ಈ ಭಾಗದಿಂದ ಅಭಿನಂದನೆ ಸಹಿತ ಸಲ್ಲಿಸಿದ್ವಿ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬೇಗ ಬೇಗ ಗ್ರಾಮದಿಂದ ಬೇಗ ಬೇಗ ತಾಲೂಕಿಂದ ಜಾತ್ರಾ ಮಹೋತ್ಸವಕ್ಕೆ ಬರಲು ಈ ಭಾಗದಿಂದ ತಮ್ಮನ್ನೆಲ್ಲ ಸ್ವಾಗತವನ್ನು ಸಹಿತ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಬರ್ತಕ್ಕಂಥ ಜಾತ್ರೆಯನ್ನು ಬರ್ತಕ್ಕಂಥ 17ನೇ ತಾರೀಕು ಭಾಳ ಶಾಂತಗತಿಯಿಂದ ಮಾಡ್ತಕ್ಕಂಥ ಕೆಲಸ ನಾನು ಭಾಳ ಸಲ ಹೇಳ್ತೀನಿ. ನನ್ನ ಜಾತ್ರೆ, ನಮ್ಮ ಜಾತ್ರೆ, ನಮ್ಮ ಊರ ಜಾತ್ರೆ ಅಂತಕ್ಕಂಥ ಮನೋಭಾವನೆಯಿಂದ ಮಾಡಿದಾಗ ಯಶಸ್ವಿ ಆಗಲಿಕ್ಕೆ ಸಾಧ್ಯ. 13ನೇ ತಾರೀಕು ರಥೋತ್ಸವ ಕಾರ್ಯಕ್ರಮದಿಂದ ರಥೋತ್ಸವ ಕಾರ್ಯಕ್ರಮದವಲ್ಲ ಬನ್ನಿ ಅಂತೇಳಿ ಸ್ವಾಗತ ಅಂತ ಗ್ರಾಮದೇವಿ ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಮಳೆ ಬೆಳೆಯನ್ನು ಒಳ್ಳೆಯ ತಿಂದುಕೊಳ್ಳಿ, ಒಳ್ಳೆಯ ಬರ್ತಕ್ಕಂಥ ಸಂಪತ್ತನ್ನು ಒಳ್ಳೆಯ ಆರೋಗ್ಯನ ಕೊಡಲಿ. ಕಳೆದ 2 ವರ್ಷದಿಂದ ಕವನ ಕಾಟ ಈ ತಾಯಿಯಿಂದ ದೂಗಾಗಲಿ ಅಂತೇಳಿ ಆ ತಾಯಿಯಲ್ಲಿ ಕೇಳುತ್ತಾ ತಾಯಿಗೆ ಮತ್ತೊಮ್ಮೆ ಅನಂತ ನಮಸ್ಕರಿಸ್ತು. ಎರಡು ಮಾತನ್ನು ಶರ್ಮಿಶ್ ಸಾಕಷ್ಟು 100 ವರ್ಷಗಳಿಂದ ಯಾವುದೇ ಹಬ್ಬ ಆಚರಣೆ ಮಾಡಿಲ್ಲ, ಆದರೆ ಇವಾಗ ಜನರು ಕೂಡ ಒಂದು ಒಳ್ಳೆಯ ರೆಸ್ಪಾನ್ಸ್ ನೀಡ್ತಾ ಇದ್ದಾರೆ. ಎಷ್ಟು ವರ್ಷಗಳ ನಂತರ ಗ್ರಾಮದೇವಿ ಜಾತ್ರೆ ನಿಲ್ತಾ ಇದೆ ಹೇಳಿ ಒಳ್ಳೆಯ ರೆಸ್ಪಾನ್ಸ್ ಮಾಡ್ತಾ ಇದೆ. ನಿಮ್ಮ ಅಭಿಪ್ರಾಯ ಸರ್, ಜನರಿಗೆ ಏನು ಹೇಳೋಕ್ಕೆ? ಇಡೀ ಜಗತ್ತೊಳಗೆ ಗುಡಿಗುಂಡಗಳನ್ನ, ಸಾಧು ಸಂತರನ್ನ ಎಲ್ಲಿಯಾದ್ರೂ ಅತಿ ಹೆಚ್ಚಾಗಿ ಅತಿ ಸಿಗ್ತಕ್ಕಂಥ ಆ ತಾಯಿಯಲ್ಲಿ ಕೇಳುತ್ತಾ ತಾಯಿಗೆ ಮತ್ತೊಮ್ಮೆ ಅನಂತ ನಮಸ್ಕರಿಸ್ತು. ಎರಡು ಮಾತನ್ನು ಶರ್ಮಿಶ್ ಸರ್, ಸಾಕಷ್ಟು 100 ವರ್ಷಗಳಿಂದ ಯಾವುದೇ ಹಬ್ಬ ಆಚರಣೆ ಮಾಡಿಲ್ಲ, ಆದರೆ ಇವಾಗ ಜನರು ಕೂಡ ಒಂದು ಒಳ್ಳೆಯ ರೆಸ್ಪಾನ್ಸ್ ನೀಡ್ತಾ ಇದ್ದಾರೆ. ಎಷ್ಟು ವರ್ಷಗಳ ನಂತರ ಗ್ರಾಮದೇವಿ ಜಾತ್ರೆ ನಿಲ್ತಾ ಇದೆ ಹೇಳಿ ಒಳ್ಳೆಯ ರೆಸ್ಪಾನ್ಸ್ ಮಾಡ್ತಾ ಇದೆ. ನಿಮ್ಮ ಅಭಿಪ್ರಾಯ ಸರ್, ಜನರಿಗೆ ಏನು ಹೇಳೋಕ್ಕೆ? ಇಡೀ ಜಗತ್ತೊಳಗೆ ಗುಡಿಗುಂಡಗಳನ್ನ, ಸಾಧು ಸಂತರನ್ನ ಎಲ್ಲಿಯಾದ್ರೂ ಅತಿ ಹೆಚ್ಚಾಗಿ ಅತಿ ಸಿಗ್ತಕ್ಕಂಥ ಭಾರತ ದೇಶ ನಮ್ಮಲ್ಲಿ ಸಂಸ್ಕಾರ ಹಿಂದಿನ ದಿನವಾನಂದ ಹಿಡಿದು ಇವತ್ತು ಸಹಿತ ಹೋಮ ಹವನಗಳನ್ನು, ಗುಡಿ ಗುಂಡಗಳನ್ನ, ಜೊತೆಗೆ ರಾಜ ಮಹಾರಾಜ ಕಾಲ ಸಹಿತ ವಿಶೇಷವಂತ ದೇವಿ ಜಾತ್ರೆಗಳು ಸಹಿತ ನಾವು ಮಾಡ್ಕೊಂಡು 18 ಶಕ್ತಿ ದೇವತೆಗಳನ್ನ ನಾವು ಕಂಡಿದ್ದೀವಿ. 18 ಶಕ್ತಿ ದೇವತೆಗಳನ್ನ ಕಂಡಂಥ ಸಂದರ್ಭದಲ್ಲಿ ಎಲ್ಲ ಜನರು ವಿಶೇಷವಾಗಿ ತಾಯಿ ಮೇಲೆ ಭಕ್ತಿಯಿಂದ ಪೂಜಿಸಿ ಹಿಂದಿನ ಇತಿಹಾಸವನ್ನು ಪುನಃ ನಿರ್ಮಾಣ ಮಾಡಿ ತಮ್ಮನ್ನು ತಾವೆಲ್ಲರೂ ತೊಡಗಿಸಿಕೊಂಡು ಯಾವುದೇ ಆದಂಥ ಜಾತಿಗೆ ತೊಂದರೆ ಇಲ್ಲದಂಗೆ ಭಾಳ ಖುಷಿ ಖುಷಿಯಾಗಿ ಭಾಳ ಚೆನ್ನಾಗಿ ಜಾತ್ರೆಯನ್ನು ಆಚರಣೆ ಮಾಡ್ತವೆ. ಅವರಿಗೆ ತಾಯಿ ಒಳ್ಳೆಯದನ್ನು ಮಾಡಲಿ. ಯಾವಾಗಿದು ನಮ್ಮಲ್ಲಿ ದೇವಾನ ದೇವತೆಗೆ ಮಠಾಧೀಶಿಗೆ ಹೆಚ್ಚಿನ ಗೌರವನ್ನು ಕೊಡ್ತಕ್ಕಂಥ ಯಾವುದಾದ್ರೂ ದೇಶ ಇದೆ ಭಾರತ ದೇಶ. ಆ ಭಾರತ ದೇಶದಲ್ಲಿ ಈ ರೀತಿ ಒಳ್ಳೆಯ ಜಾತಿಗಳು ಆಗ್ತಕ್ಕಂಥದ್ದು ತಾಯಿಯನ್ನು ದೇವಿಯನ್ನು ಪೂಜಿಸ್ತಕ್ಕಂಥ ಕೆಲಸ ಎಲ್ಲವೂ ಮಾಡ್ತಾರೆ. ತಮಗೆಲ್ಲರಿಗೂ ಒಳ್ಳೆಯದನ್ನು ಹಾಕಿ 5-7 ಮತ್ತೇನಾದ್ರು ಆಚರಣೆ ಮಾಡುವಂಥ ಹೆಚ್ಚಿನ ಪ್ಲ್ಯಾನ್ ಇದೆ? ಅದೆಲ್ಲ ಸಂಪೂರ್ಣ ಕಮಿಟಿಯಾಗಿ ಬಂದಂಥ ಕಮಿಟಿಯ ಜವಾಬ್ದಾರಿ. ಆ ಕಮಿಟಿಯವರು ತಮ್ಮದೇನು ನಿರ್ಣಯ ಮಾಡ್ತಾರೆ ಅದಕ್ಕೆಲ್ಲ ಬದ್ಧ ಇರಬೇಕಾಗುತ್ತೆ.